ವತಿಯಿಂದ ಪ್ರಚಾರೋಪನ್ಯಾಸ ಮಾಲಿಕೆಯ ಭಾಗವಾಗಿ ಭರತೇಶ ವೈಭವದ ಆಯ್ದ ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಸನ್ಮಾನ್ಯ ಗೌರವಾನ್ವಿತ ಪ್ರೊಫೆಸರ್ ಕೆ ಭೈರಪ್ಪ ಅವರು, ನಮ್ಮ ಕುಲಪತಿಗಳು. ಹಾಗೆಯೇ ವ್ಯಾಖ್ಯಾನ ಮಾಡುವುದಕ್ಕಾಗಿ ನಾಡಿನ ಹೆಸರಾಂತ ವ್ಯಾಖ್ಯಾನಕಾರ ಶ್ರೀ ಮುನಿರಾಜ ರೆಂಜಾಳ ವಿದ್ವಾಂಸರು ಮೂಡುಬಿದ್ರಿ ಇವರು ಆಗಮಿಸಿದ್ದಾರೆ. ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯುಕ್ತ ನಿರ್ದೇಶಕರಾದ ಪ್ರೊಫೆಸರ್ ಸೋಮಣ್ಣ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಕರಾವಳಿ ಭಾಗದ ಹೆಸರನ್ನು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಚಿರಸ್ಥಾಯಿಯಾಗಿಸಿದ ಕವಿ ರತ್ನಾಕರ ವರ್ಣಿ. ಮೂಡಬಿದ್ರೆಯಲ್ಲಿ ಇದ್ದ ಕವಿ ಸುಮಾರು 500 ವರ್ಷಗಳ ಹಿಂದೆ ಬರೆದ ಅವನ ಕಾವ್ಯಗಳ ಮೂಲಕ ಇವತ್ತಿಗೂ ನಮ್ಮ ಜೊತೆಗೆ ಜೀವಂತ ಆಗಿದ್ದಾನೆ. ರತ್ನಾಕರ ವರ್ಣಿ, ರತ್ನಾಕರ ಸಿದ್ಧ, ರತ್ನಾಕರ ಅಣ್ಣ ಎಲ್ಲ ಹೆಸರುಗಳಿಂದ ಈ ಭಾಗದಲ್ಲಿ ಪರಿಚಿತನಾಗಿದ್ದ ಈ ಕವಿ ಭರತೇಶ ವೈಭವ, ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರಾದೀಶ್ವರ ಶತಕ ಮೊದಲಾದ ಮಹತ್ವದ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಕವಿ. ಭರತೇಶ ವೈಭವವನ್ನು ರಚಿಸಿ ಕನ್ನಡ ಕಾವ್ಯಕ್ಕೆ ಹೊಸ ಶಕೆಯ ನಾಂದಿಯನ್ನು ಬಿತ್ತಿದ ಕವಿ ರತ್ನಾಕರ ವರ್ಣಿ. ಈ ಕಾರ್ಯಕ್ರಮದಲ್ಲಿ ಗಮಕಿಗಳಾಗಿ ನಮ್ಮ ಜೊತೆಗೆ ಭಾಗವಹಿಸಲಿರುವ ಹಿರಿಯರಾದ ಶ್ರೀ ಲಕ್ಷ್ಮೀಶ ಶಾಸ್ತ್ರಿ ಇವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯ ಜೊತೆಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಹಾಡುವುದಕ್ಕಾಗಿ ನಮ್ಮ ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಶ್ರೀವಾಣಿ ಕಾಕುಂಜೇವರು. ಅಂಬಿಕೆ ಜಗದಂಬಿಕೆ ಹಂಸಯುಕ್ತ ವಿಮಾನಚಾರಿಣಿ, ಅಂಬಿಕೆ ಜಗದಂಬಿಕೆ ಸರ್ವಮಂಗಲದಾಯಿಕೆ ಸರ್ವಾರ್ಥ ಸಿದ್ಧಿ ಪ್ರದಾಯಿಕೆ ಸರ್ವ ಮಂಗಲದಾಯಿಕೆ ಸರ್ವಾರ್ಥ ಸಿದ್ಧಿ ಪ್ರದಾಯಿಕೆ ಹಂಸ ಯುಕ್ತ ವಿಮಾನಚಾರಿ ಅಂಬಿಕೆ ಜಗದಂಬಿಕೆ ಹಂಸಯುಕ್ತ ವಿಮಾನಚಾರಿ ಅಂಬಿಕೆ ಜಗದಂಬಿಕೆ ಸಪ್ತ ತುಂಗರ ನೀಲ ಹಿಮಗಿರಿ ಶುಭ್ರಸ್ಥಾಣು ನಿವಾಸಿಕೆ ಹೇ ಸಪ್ತ ತುಂಗರ ನೀಲ ಹಿಮಗಿರಿ ಶುಭ್ರಸ್ಥಾಣು ನಿವಾಸಿಕೆ ಯಕ್ಷ ಕಿನ್ನರ ಸಿದ್ಧ ಚಾರಣ ಪಾಲಿಕಾಮರ ಪಾಲಿಕೆ ಯಕ್ಷ ಕಿನ್ನರ ಸಿದ್ಧ ಚಾರಣ ಪಾಲಿಕಾಮರ ಪಾಲಿಕೆ ಹಂಸ ಯುಕ್ತ ವಿಮಾನ ಚಾರಿ ಅಂಬಿಕೆ ಜಗದಂಬಿಕೆ ಹಂಸಯುಕ್ತ ವಿಮಾನಚಾರಿ ಅಂಬಿಕೆ ಜಗದಂಬಿಕೆ ಅಂಬಿಕೆ ಜಗದಂಬಿಕೆ ಅಂಬಿಕೆ ಜಗದಂಬಿಕೆ. ಶಿವಾಣಿ ಅವರಿಗೆ ವಂದನೆಗಳು. ಸ್ನೇಹಿತರೆ, ಕಳೆದ 2016 ಮೇ ತಿಂಗಳಲ್ಲಿ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ, ಅದು ಈ ವಿಶ್ವವಿದ್ಯಾಲಯದ ಆವರಣದಲ್ಲಿ ಧರ್ಮಸ್ಥಳದ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಂದ ಉದ್ಘಾಟನೆಗೊಂಡು ಅದರ ಚಟುವಟಿಕೆಗಳು ಈ ಒಂದು ವರ್ಷ ಇನ್ನೂ ಆಗಿಲ್ಲ, ಈ ನಡುವೆ ಚಟುವಟಿಕೆಗಳು ಚಿಗುರ್ತಾ ಇವೆ. ಹಂಪ ನಾಗರಾಜಯ್ಯನವರು, ವೀರಪ್ಪ ಮೊಯ್ಲಿಯವರು ಮೊದಲಾದ ಗಣ್ಯರು
ಆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ ನಾವಿಲ್ಲಿ ನೆನಪಿಸಿಕೊಳ್ಬೇಕು. ಇತ್ತೀಚೆಗೆ ಅದರ ಚಟುವಟಿಕೆಗಳಿಗೆ ಒಂದು ತೀವ್ರತೆಯನ್ನು ಒದಗಿಸಿದವರು ಈ ಪೀಠದ ನಿರ್ದೇಶಕರಾದ ಈಗ ಪ್ರಸ್ತುತ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ವಿಭಾಗದ ಮುಖ್ಯಸ್ಥರೂ ಆಗಿರುವ ಪ್ರೊಫೆಸರ್ ಸೋಮಣ್ಣ ಅವರು. ಅವರಿಂದ ಇದೀಗ ಪ್ರಾಸ್ತಾವಿಕ ಮತ್ತು ಸ್ವಾಗತದ ಮಾತುಗಳು. ರತ್ನಾಕರವರ್ಣಿ ಅಧ್ಯಯನ ಪೀಠದ ವತಿಯಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಇದು 9ನೆಯ ಕಾರ್ಯಕ್ರಮ. ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಮಂಗಳ ಗಂಗೋತ್ರಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧ್ಯಯನ ಪೀಠಗಳು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾವೆ. ಅವುಗಳಲ್ಲಿ ಹೊಸದಾಗಿ ಸೇರ್ಪಡೆ ಹೊಂದಿರುವಂತಹದ್ದು ಮಹಾಕವಿ ರತ್ನಾಕರವರ್ಣಿ ಅಧ್ಯಯನ ಪೀಠ. ಕಳೆದ ತಿಂಗಳಷ್ಟೇ ನಾರಾಯಣ ಗುರು ಅಧ್ಯಯನ ಪೀಠ ಕೂಡ ಆರಂಭಗೊಂಡಿದೆ ಅನ್ನುವಂತಹದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಈ ಪೀಠ ಆರಂಭವಾದ ತರುವಾಯ ಮೊದಲನೆಯದಾಗಿ ಪ್ರಚಾರೋಪನ್ಯಾಸ ಮಾಲಿಕೆಯನ್ನು ನಡೆಸಬೇಕು ಅನ್ನುವೆಲ್ಲರೂ ಕೂಡ ಅದರ ಕಾರ್ಯಸೂಚಿಯನ್ನು ನೀಡಿರುವ ಕಾರಣದಿಂದಾಗಿ ಮೊದಲನೇದಾಗಿ ಈ ಪ್ರಚಾರೋಪನ್ಯಾಸಗಳನ್ನು ನಾವು ನಡೆಸ್ತಾ ಇದ್ದೀವಿ. ಈ ವರ್ಷ 10 ಉಪನ್ಯಾಸಗಳನ್ನು ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನಿಸಿತು. ಆ ಪ್ರಯುಕ್ತ ನಾನು ಮಂಗಳೂರು, ಕೊಡಗು, ಉಡುಪಿ ಈ 3 ಜಿಲ್ಲೆಗಳಲ್ಲಿ ಉಪನ್ಯಾಸಗಳನ್ನು ನಡೆಸಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿ ಅವುಗಳಲ್ಲಿ 8 ಉಪನ್ಯಾಸವನ್ನು ನಡೆಸಿದ್ದೀನಿ. ರತ್ನಾಕರವರ್ಣಿಯ ಕಾವ್ಯವನ್ನು ಕುರಿತು, ಅದರ ವಿವಿಧ ಆಯಾಮಗಳನ್ನು ಕುರಿತು ನಾಡಿನ ಪ್ರಸಿದ್ಧ ವಿದ್ವಾಂಸರುಗಳಿಂದ ಭರತೇಶ ವೈಭವದ ಹಲವು ಮಗ್ಗಲುಗಳನ್ನು, ಭರತೇಶ ವೈಭವದಲ್ಲಿ ಬರುವಂತಹ ಸ್ತ್ರೀ ಪಾತ್ರಗಳ ಕುರಿತಾದಂತಹ ಉಪನ್ಯಾಸ, ತುಳುನಾಡಿನ ವರ್ಣನೆಯನ್ನು ಭರತೇಶ ವೈಭವದಲ್ಲಿ ಕವಿ ಹೇಗೆ ತಂದಿದ್ದಾನೆ ಅನ್ನುವಂತಹ ಕುರಿತು ಒಂದು ಉಪನ್ಯಾಸ. ಭರತೇಶ ವೈಭವ ಮೂಲತಃ ಅದೊಂದು ಶೃಂಗಾರ ಕಾವ್ಯ. ಆ ಶೃಂಗಾರದ ವರ್ಣನೆ ಬೇರೆ ಕಾವ್ಯಗಳಿಗಿಂತ ಹೇಗೆ ಭಿನ್ನವಾಗಿ ಈ ಕಾವ್ಯದಲ್ಲಿ ಬಂದಿದೆ ಅನ್ನುವ ವಿಷಯವನ್ನು ಕುರಿತು ಒಂದು ಉಪನ್ಯಾಸ. ಅಲ್ಲದೆ ಈ ನಾಡಿನ, ತುಳುನಾಡಿನ ಜಾನಪದೀಯ ನೆಲೆಯ ದೃಷ್ಟಿಯಿಂದ ಈ ಕಾವ್ಯ ಹೇಗೆ ನಮಗೆ ಮುಖ್ಯ ಆಗುತ್ತೆ, ಯಾವುದೇ ಒಂದು ಕಾವ್ಯ ಎಂದೋ ಬರೆದಿದ್ರೂ ಕೂಡ ಈ ಕಾವ್ಯ 400 ವರ್ಷಗಳ ಹಿಂದಿನ ಕಾವ್ಯ. ಕವಿಯ ಕಾಲ ನಿಮಗೆ ಗೊತ್ತಿದೆ, 1557-600 ಕವಿ ಚರಿತ್ರಕಾರರು ತಿಳಿಸಿದ್ದಾರೆ. ಅಲ್ಲಿಂದ ಇಲ್ಲಿಯ ತನಕ ಆತ ಉಳಿಬೇಕು ಅಂತಂದರೆ ಆತ ಕೊಟ್ಟಿರುವಂತಹ ಕೊಡುಗೆ ನಮ್ಮ ನಾಡಿಗೆ, ನಾಡಿನ ಸಾಂಸ್ಕೃತಿಕ ವಿಚಾರಗಳನ್ನು ಹೇಳಿರುವಂತಹದ್ದನ್ನು ನಾವು ಇವತ್ತಿಗೂ ಕೂಡ ಅದು ಪ್ರಸ್ತುತ ಆಗಿದೆ ಅನ್ನುವ ನೆಲೆಯಲ್ಲಿ ಆ ವಿಚಾರಗಳನ್ನು ಜಾನಪದೀಯ ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದ್ವಿ. ಭರತೇಶ ವೈಭವದ ಅನನ್ಯತೆಯನ್ನು ಕುರಿತು, ವಿಶಿಷ್ಟತೆಯನ್ನು ಕುರಿತು ನಾವು ಯೋಚನೆ ಮಾಡಿದ್ವಿ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ರತ್ನಾಕರವರ್ಣಿಯ ಸ್ಥಾನ ಏನು ಅನ್ನೋದ್ರ ಬಗ್ಗೆ ನಾಡಿನ ಹೆಸರಾಂತ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಹಾಗೆಯೇ ಭರತೇಶ ವೈಭವದಲ್ಲಿ ಯುದ್ಧದ ಸಂಗತಿಗಳು, ಆದಿಪುರಾಣದಲ್ಲಿ ಪಂಪ ತನ್ನ ಕಾವ್ಯವನ್ನು ಬರೆದಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡು ಕೃತಿಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಆದಿಪುರಾಣದಲ್ಲಿ ಬರುವಂತಹ ಆದಿತೀರ್ಥಂಕರನ, ಮೊದಲನೇ ತೀರ್ಥಂಕರನ ಋಷಭನಾಥನ ಮಕ್ಕಳು ಭರತ ಮತ್ತು ಬಾಹುಬಲಿಯರ ಕತೆ, ಅಲ್ಲಿ ಯುದ್ಧವನ್ನು ಪಂಪ ಮಾಡಿಸಿದ್ದಾನೆ. ಆದರೆ ಇಲ್ಲಿ ನಮ್ಮ ಕವಿ, ಭರತೇಶ ವೈಭವದ ಕವಿ, ಇವತ್ತು ಯುದ್ಧಕ್ಕೆ ಎಲ್ಲರೂ ಕೂಡ ಆತುರಿಯುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ, ಅಂತಹ ಕಾಲದಲ್ಲಿದ್ದೀವಿ. ಆದರೆ ಅವತ್ತಿನ ಕಾಲಕ್ಕೇ ಯುದ್ಧವನ್ನು ನಿರಾಕರಣೆ ಮಾಡುವಂತಹ ನೆಲೆಯಲ್ಲಿ ಭರತೇಶ ವೈಭವದಲ್ಲಿ ಬರುವಂತಹ ಭರತ ಮತ್ತು ಬಾಹುಬಲಿಯರ ಆ ಪ್ರಸಂಗ, ಯುದ್ಧ ಪ್ರಸಂಗ ಅತ್ಯಂತ ವಿಶಿಷ್ಟವಾದಂಥದ್ದು. ಯುದ್ಧವಿಲ್ಲದೆ ಮನ ಪರಿವರ್ತನೆಯಾಗುವಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಇವತ್ತು ಕೂಡ ಮೆಚ್ಚಬೇಕಾದಂತಹದ್ದು, ಅದು ಪ್ರಸ್ತುತವಾದಂಥದ್ದು. ಆ ಕಾವ್ಯ ಯಾವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳಿ ನಾನಾದರೂ ತಿಳಿದಿದ್ದೀನಿ. ಆ ಸಂಗತಿಗಳನ್ನು ಕುರಿತು ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಇದೀಗ ರತ್ನಾಕರವರ್ಣಿಯ
ಕಾವ್ಯದ ವಾಚನ ಹಾಗೂ ವ್ಯಾಖ್ಯಾನವನ್ನು ಕುರಿತು ನಾವು ಇವತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಮಂಗಳ ಗಂಗೋತ್ರಿಯ ಕ್ಯಾಂಪಸ್ಸಿನಲ್ಲಿ ನಡೆಸಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ಅದರ ನೆಪವಾಗಿ ನಾವು ಇಲ್ಲಿ ಸೇರಿದ್ದೀವಿ. ಈ 9ನೆಯ ಕಾರ್ಯಕ್ರಮ ಮತ್ತೊಂದು ಮೂಡುಬಿದಿರಿನಲ್ಲಿ ಧವಳ ಕಾಲೇಜಿನಲ್ಲಿದೆ. ರತ್ನಾಕರ ವರ್ಣೀಯ ಶೈಲಿಯನ್ನು ಕುರಿತು ನಾವು 3ನೇ ತಾರೀಕು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ವರ್ಷದ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗ, ಅದರಲ್ಲೂ ನಮ್ಮ ಕುಲಪತಿಗಳು ಹಾಗೂ ನಮ್ಮ ಕುಲಸಚಿವರು ನನಗೆ ಪೂರ್ತಿಯಾಗಿ ಸಹಾಯವನ್ನು ಮತ್ತು ಪ್ರೋತ್ಸಾಹವನ್ನು ಅವರು ನೀಡಿದ್ದಾರೆ. ಯಾವುದೇ ಕೊರತೆಯನ್ನು ಮಾಡಿಲ್ಲ. ಎಲ್ಲ ಪೀಠಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡುವ ಹಾಗೆಯೇ ಈ ಪೀಠಕ್ಕೂ ಕೂಡ ಅವರು ಪ್ರೋತ್ಸಾಹವನ್ನು ಹೆಚ್ಚಿನದಾಗಿ ನೀಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಕೆ ಭೈರಪ್ಪ ಅವರನ್ನು, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ವಿಶಿಷ್ಟವಾಗಿ ಇಬ್ಬರು ಅತಿಥಿಗಳನ್ನು ನಾನು ಏಕಕಾಲಕ್ಕೆ ಅವರನ್ನು ನಾನಿಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಕರೆತಂದಿದ್ದೀನಿ. ಆ ವಾಚನ ಮತ್ತು ವ್ಯಾಖ್ಯಾನ ಒಟ್ಟೊಟ್ಟಿಗೆ ನಡಿಬೇಕು ಅನ್ನುವ ಉದ್ದೇಶದಿಂದ ಇಬ್ಬರು ಹಿರಿಯ ವಿದ್ವಾಂಸರನ್ನು ಈ ವೇದಿಕೆಗೆ ನಾವು ಕರೆತಂದಿದ್ದೀವಿ. ಆ ವಾಚನ ಕಾರ್ಯಕ್ರಮವನ್ನು ನಡೆಸಿಕೊಡುವ ಮೂಲಕ ಶ್ರೀ ಲಕ್ಷ್ಮೀಶ ಶಾಸ್ತ್ರಿಗಳು ಅವರು ಐಕಳದವರು, ವಿದ್ವಾಂಸರು, ಹಿರಿಯರು, ಇವರನ್ನು ಸಭೆಗೆ ಸ್ವಾಗತಿಸ್ತೀನಿ. ಹಾಗೆಯೇ ತುಳುನಾಡಿನ ಪ್ರಸಿದ್ಧ ವಿದ್ವಾಂಸರು ರತ್ನಾಕರ ವರ್ಣೀಯ ಬಗೆಗೆ ನಾಡಿನಾದ್ಯಂತ ವ್ಯಾಖ್ಯಾನವನ್ನು ಚರ್ಚೆಯನ್ನು ಮಾಡಿರುವಂತಹವರು, ಮಾಡ್ತಾ ಇರುವಂತಹವರು, ಮುಂದುವರಿಸ್ತಾ ಇರುವಂಥವರು ಆದಂತಹ ಹಿರಿಯರು ಶ್ರೀ ಮುನಿರಾಜ ರಂಜಾಳ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಕೂಡ ನನಗೆ ಪ್ರೋತ್ಸಾಹವನ್ನು, ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಮೊದಲಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸಂಶೋಧನಾ ವಿದ್ಯಾರ್ಥಿಗಳು, ನಮ್ಮ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು, ಪಕ್ಕದ ವಿಭಾಗದ ವಿದ್ಯಾರ್ಥಿಗಳು, ಹಾಗೆಯೇ ನನ್ನ ಸ್ನೇಹಿತರು ಹಾಗೂ ಪತ್ರಕರ್ತರು ಹಾಗೂ ಬೆಂಗಳೂರಿನಿಂದ ಮೌಲ್ಯಮಾಪನಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಸೇರಿರುವಂತಹ ಮೇಡಮ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಶಶಿಕಲಾ ಮೇಡಮ್ ಅವರು. ಹಾಗೆಯೇ ಬೇರೆ ಬೇರೆ ವಿಭಾಗಗಳಿಂದ ಬಂದಿರುವ ಎಲ್ಲ ಪ್ರಾಧ್ಯಾಪಕ ವರ್ಗದವರನ್ನು, ವಿದ್ಯಾರ್ಥಿ ಬಳಗದವರನ್ನು, ಪತ್ರಕರ್ತರನ್ನು ನಾನು ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮುಂದುವರಿಸುತ್ತಿರುವ ಈ ಪೀಠದ ನಿರ್ದೇಶಕರು ಸ್ವಾಗತದ ಮಾತುಗಳನ್ನು ಆಡಿದ್ದಾರೆ. ಇದೀಗ ಆಗಮಿಸಿರುವ ಅತಿಥಿಗಳಿಗೆ ನಮ್ಮ ಪುಷ್ಪ ಗೌರವದ ಸ್ವಾಗತ. ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವ ಶ್ರೀ ಲಕ್ಷ್ಮೀಶ ಶಾಸ್ತ್ರಿ ಇವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಇವರಲ್ಲಿ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ವ್ಯಾಖ್ಯಾನಕಾರರಾಗಿ ನಮ್ಮ ಜೊತೆಗಿರುವ ಶ್ರೀ ಮುನಿರಾಜ ರಂಜಾಳ ಇವರಿಗೆ ನಮ್ಮ ಹೂಗುಚ್ಛದ ಗೌರವಾರ್ಪಣೆಯನ್ನು ಮಾನ್ಯ ಕುಲಪತಿಗಳವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಇವರಿಗೆ ಹೂಗುಚ್ಛದ ಸಮರ್ಪಣೆಯನ್ನು ಮಾಡಬೇಕು ಅಂತ ಪ್ರೊಫೆಸರ್ ಸೋಮಣ್ಣ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಇವತ್ತು ವಿಶ್ವವಿದ್ಯಾನಿಲಯದ ಆವರಣದಲ್ಲಿಯೇ ಸಾಮಾನ್ಯವಾಗಿ ಪ್ರಚಾರೋಪನ್ಯಾಸಗಳೆಲ್ಲ ಈ ವಿಶ್ವವಿದ್ಯಾಲಯದ ಆವರಣದಿಂದ ಹೊರಗಡೆ ನಡೆಯೋದೇ ಹೆಚ್ಚು. ಇವತ್ತೊಂದು ವಿಶೇಷ ಅವಕಾಶ ನಮಗೆ ಈ ವಿಶ್ವವಿದ್ಯಾಲಯದ ಆವರಣದಲ್ಲಿಯೇ ಸಾಧ್ಯ ಆಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಅತ್ಯಂತ ಮಹತ್ವದ ಮತ್ತು ಸಂತೋಷದ ಒಂದು ಸಂಗತಿ ಕೂಡ ನಮ್ಮ ಜೊತೆಗೆ ಇದೆ. ಅದೇನೆಂದರೆ ನಮ್ಮ ಸನ್ಮಾನ್ಯ ಕುಲಪತಿಗಳವರು ಒಂದು ರಾಷ್ಟ್ರೀಯ ಮಟ್ಟದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದ, ಅಂದರೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರಿಗೆ ಪ್ರತಿಷ್ಠಿತ ಸಿ ವಿ ರಾಮನ್ ಜನ್ಮಶತಮಾನೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅವರನ್ನು
ಪೀಠದ ವತಿಯಿಂದ ಇದೊಂದು ಸುಸಂದರ್ಭ, ಇದೊಂದು ಅವಕಾಶ ಅಂತ ಭಾವಿಸಿಕೊಂಡು ನಾವು ಅವರಿಗೆ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸುವ ಒಂದು ಯೋಜನೆಯನ್ನು ಪೀಠದ ವತಿಯಿಂದ ಇಟ್ಟುಕೊಂಡಿದ್ದೇವೆ. ಈ ಮೊದಲು ಅವರ ಕೆಲವು ವಿದ್ಯಾರ್ಥಿಗಳು ಅನೇಕ ಮಂದಿ ಇದ್ದೀರಿ, ಅದರಿಂದ ನಮ್ಮ ಜೊತೆಗಿರುವವರ ಸಾಧನೆ ಅನೇಕ ಬಾರಿ ನಮ್ಗೆ ಗೊತ್ತಿರೋದಿಲ್ಲ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವ ಅಥವಾ ಈವರೆಗೆ ಅವರು ಅವರ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಳ ಒಂದು ಹೆಚ್ಚು ಗುರುತನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಾನು ಸಂತೋಷಪಡ್ತೇನೆ. ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು ಮೂಲತಃ ಮೈಸೂರಿನವರು, ತಮಗೆಲ್ಲ ಗೊತ್ತೇ ಇದೆ. ತನ್ನ ಆರಂಭಿಕ ಶಿಕ್ಷಣವನ್ನು ಅವರು ಮೈಸೂರಿನಲ್ಲೇ ಪೂರೈಸಿದವರು. ಪ್ರಥಮ ರ್ಯಾಂಕ್ ಚಿನ್ನದ ಪದಕದೊಂದಿಗೆ ಭೂವಿಜ್ಞಾನ ವಿಷಯದಲ್ಲಿ MSc ಪದವೀಧರರು. ರಷ್ಯಾದ ಮಾಸ್ಕೋದಲ್ಲಿರುವ ಪ್ರತಿಷ್ಠಿತ ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿಯಿಂದ 1981 ಡಾಕ್ಟರೇಟ್ ಪದವಿ ಪಡೆದ ಇವರು ರಷ್ಯನ್ ಭಾಷೆಯಲ್ಲಿ ಡಿಪ್ಲೊಮಾ, ಜರ್ಮನಿ ಮತ್ತು ಜಪಾನಿ ಭಾಷೆಗಳಲ್ಲಿ ಅವರು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು, ಈ ಭಾಷೆಗಳನ್ನು ಬಲ್ಲವರವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡ ಬಳಿಕ ರೀಡರಾಗಿ ಪ್ರಾಧ್ಯಾಪಕರಾಗಿ 31 ವರ್ಷಗಳ ಸೇವೆಯನ್ನು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ್ದಾರೆ. 9 ವರ್ಷಗಳ ಕಾಲ ವಿಶ್ವವಿದ್ಯಾನಿಲಯದ ವಿವಿಧ ಆಡಳಿತಾತ್ಮಕವಾದ ಹುದ್ದೆಗಳನ್ನು ಅವರು ನಿರ್ವಹಿಸಿದ್ದಾರೆ. ವಸ್ತುವಿಜ್ಞಾನ ವಿಷಯದ MTech ಪದವಿಯ ಸ್ಥಾಪಕ ಸಂಯೋಜಕರಾಗಿ ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ವಿತ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಸಮಿತಿಯ ಪ್ರಧಾನ ಸಂಚಾಲಕರಾಗಿ, IQAC ಸ್ಥಾಪಕ ನಿರ್ದೇಶಕರಾಗಿ, UGCಯ ಅಕಾಡೆಮಿಕ್ ಸ್ಟಾಫ್ ಕಾಲೇಜಿನ ನಿರ್ದೇಶಕರಾಗಿ, ಭೂವಿಜ್ಞಾನ ವಿಭಾಗದ ಅಧ್ಯಕ್ಷರಾಗಿ, ಹೀಗೆ ಮೈಸೂರು ವಿಶ್ವವಿದ್ಯಾಲಯದ ನಾನಾ ವಿಭಾಗಗಳಲ್ಲಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಅಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನುವ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ತಮ್ಮ ಸಂಶೋಧನೆಯ ಮೂಲಕ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿಯನ್ನು ಪಡೆದಿರುವುದು ತಮಗೆ ಈಗಾಗಲೇ ಗೊತ್ತು. ಸುಮಾರು 290 ಅಧಿಕ ಸಂಶೋಧನಾ ಲೇಖನಗಳನ್ನು ಅವರು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. 30 ಹೆಚ್ಚಿನ ಕೃತಿ ಸಂಪುಟಗಳಲ್ಲಿ ಇವರ ಅಧ್ಯಯನಪೂರ್ಣ ಅಧ್ಯಾಯಗಳು ಪ್ರಕಟಗೊಂಡಿವೆ. 6 ಮಹತ್ವದ ಕೃತಿಗಳನ್ನು ಇವರು ಸಂಪಾದಿಸಿದ್ದಾರೆ. ಹೈಡ್ರೋಥರ್ಮಲ್ ಟೆಕ್ನಾಲಜಿಯ ಕುರಿತು ಸಂಪಾದಿಸಿದ ಇವರ ಪ್ರಸಿದ್ಧ ಕೃತಿಯು UKಯ ಖ್ಯಾತ ಪ್ರಕಾಶನ ಸಂಸ್ಥೆ ಎಲ್ಸ್ವಿಯರ್ ಪಬ್ಲಿಷರ್ನಿಂದ ಪ್ರಕಟಗೊಂಡಿದ್ದು ದ್ವಿತೀಯ ಮುದ್ರಣವನ್ನು ಕೂಡ ಕಂಡಿದೆ. ಮೆಟೀರಿಯಲ್ ರಿಸರ್ಚ್ ಇನ್ನೋವೇಷನ್ಸ್ ಎಂಬ ಬ್ರಿಟಿಷ್ ಸಂಶೋಧನಾ ಜರ್ನಲ್ನ ಪ್ರಧಾನ ಸಂಪಾದಕರಾಗಿ, ಎಲ್ಸ್ವಿಯರ್ ಪಬ್ಲಿಷರ್ನ ಪ್ರಕಟಣೆಯಾದ ಪ್ರೋಗ್ರೆಸ್ ಇನ್ ಕ್ರಿಸ್ಟಲ್ ಗ್ರೋತ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಆಫ್ ಮೆಟೀರಿಯಲ್ಸ್ ಎಂಬ ನಿಯತಕಾಲಿಕೆಯ ಹಿರಿಯ ಸಹ ಸಂಪಾದಕರಾಗಿ ಹಾಗೂ ಇತರ 3 ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಜರ್ನಲ್ಗಳ ಸಂಪಾದನಾ ಮಂಡಳಿಯ ಸದಸ್ಯತ್ವದ ಗೌರವವೂ ಕೂಡ ಶ್ರೀಯುತರದು. ಸುಮಾರು 4,000 ಅಧಿಕ ಸೈಟೇಷನ್ಗಳನ್ನು ತಮ್ಮದಾಗಿಸಿಕೊಂಡಿರುವ ಇವರು ಹೈಡ್ರೋಥರ್ಮಲ್ ಟೆಕ್ನಾಲಜಿಯ ಜಾಗತಿಕ ವಿದ್ವಾಂಸ ಎನ್ನುವ ಮನ್ನಣೆಗೆ ಪಾತ್ರರಾಗಿದ್ದಾರೆ. 65 ಹೆಚ್ಚು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಇವರು 75 ಅಧಿಕ ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ದಿಕ್ಸೂಚಿ ಭಾಷಣ ವಿಚಾರ ಮಂಡನೆಗಳನ್ನು ಮಾಡಿದ್ದಾರೆ. 15 ಕಾಲ ರಷ್ಯಾ, USA, ಜಪಾನ್, ಸ್ಪೈನ್, ಜರ್ಮನಿ ಮೊದಲಾದ ಹಲವು ವಿದೇಶಿ ಪ್ರಯೋಗಾಲಯಗಳ ಜೊತೆಗೆ ಸಂಶೋಧನಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಜಪಾನ್, UK, ಇಟಲಿ, ಸಿಂಗಾಪುರ, ಚೈನಾ, ತೈವಾನ್, ಗ್ರೀಸ್ ಮತ್ತು ಭಾರತ, ಹೀಗೆ 15 ಅಂತಾರಾಷ್ಟ್ರೀಯ ಕಾರ್ಯಾಗಾರಗಳನ್ನು ವಿವಿಧ ದೇಶಗಳಲ್ಲಿ ಅವರು ಸಂಘಟಿಸಿದ್ದಾರೆ. ಜಪಾನ್, ಸ್ಪೈನ್, UK, USA ಮೊದಲಾದ ದೇಶಗಳ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರಯೋಗಾಲಯದೊಂದಿಗೆ ಸಹಭಾಗಿತ್ವದೊಂದಿಗೆ ನಿರಂತರ ಸಂಶೋಧನಾ ಚಟುವಟಿಕೆಗಳಲ್ಲಿ ಇವರು ತೊಡಗಿಸಿಕೊಂಡದ್ದು ತಮಗೆಲ್ಲ ಗೊತ್ತಿರುವ ಸಂಗತಿಯೇ. ಅದನ್ನು ಮತ್ತೆ ನಾನು ನಿಮ್ಮೆದುರು ಪ್ರಸ್ತಾಪಿಸ್ತಾ ಇದ್ದೇನೆ. ತಮಗೆ 2014 June 5 ಅವರು ವಿಶ್ವವಿದ್ಯಾಲಯಕ್ಕೆ ಬಂದ ಬಳಿಕ ಹಲವು ಶೈಕ್ಷಣಿಕವಾದ ಹಾಗೆಯೇ ಆಡಳಿತಾತ್ಮಕವಾದ ಅನೇಕ ಬದಲಾವಣೆಗಳ ಹೊಸ ಶಕೆಯನ್ನು ಅವರು ಆರಂಭಿಸಿದ್ದು ಅದನ್ನೆಲ್ಲ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಅವರು ಕೈಗೊಂಡಿರತಕ್ಕಂಥ ಹೊಸ ಬಗೆಯ ಉತ್ತೇಜನಕಾರಿಯಾದಂತಹ ಕ್ರಿಯೆಗಳನ್ನು ನಾವು ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿಗಳು ಬಹಳ ಮಹತ್ವದ ನೆಲೆಯಿಂದ ನೆನಪಿಸಿಕೊಳ್ಬೇಕು ಅಂತ ನಾನು ಹೇಳಬಯಸ್ತೇನೆ. ವಿಶ್ವ ಸೆರಾಮಿಕ್ ಅಕಾಡೆಮಿಯ ಫೆಲೋಶಿಪ್ ಗೌರವ, ಸ್ಫಟಿಕ ಶಾಸ್ತ್ರ ಭೌತಿಕ ವಿಜ್ಞಾನ ಸಂಬಂಧಿ ಹಲವು ಜಾಗತಿಕ ಸಮಿತಿಗಳ ನಿಯೋಗಗಳ ಸದಸ್ಯರಾಗಿ ಕಾರ್ಯನಿರ್ವಹಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಪ್ರತಿಷ್ಠಿತ ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿ, ಸರ್ CV ರಾಮನ್ ಪುರಸ್ಕಾರ, ಮೈಸೂರು ವಿಶ್ವವಿದ್ಯಾಲಯ ಸುವರ್ಣ ಮಹೋತ್ಸವದ ಪ್ರಶಸ್ತಿ, ಹೀಗೆ ಹಲವು ಗೌರವಗಳು ಶ್ರೀಯುತರಿಗೆ ಸಂದದ್ದು. ಇದೀಗ ಅವೆಲ್ಲದಕ್ಕೂ ಕಿರೀಟ ಎನ್ನುವ ಹಾಗೆ ತಮಗೆ ಈಗಾಗಲೇ ನಾನು ಘೋಷಿಸಿದ ಹಾಗೆ ತಿರುಪತಿಯಲ್ಲಿ ನಡೆದ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಅವರಿಗೆ ಪ್ರತಿಷ್ಠಿತ 2016-17 ಸಾಲಿನ CV ರಾಮನ್ ಜನ್ಮ ಶತಮಾನೋತ್ಸವ ಪ್ರಶಸ್ತಿ
ಅವರಿಗೆ ಲಭಿಸಿದೆ. ಕರ್ನಾಟಕದಲ್ಲಿ ಇದನ್ನು ಪಡೆದ ಮೂರನೆಯ ವ್ಯಕ್ತಿಯವರು. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಅವರಿಗೆ ಸನ್ಮಾನವನ್ನು ನಡೆಸಿಕೊಳ್ಬೇಕು ಅಂತ ಪ್ರೊಫೆಸರ್ ಸೋಮಣ್ಣ ಮತ್ತು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಇದರ ವತಿಯಿಂದ ಜಾಗತಿಕ ಸಾಧನೆಯನ್ನು ಮಾಡಿದ ನಮ್ಮ ಕುಲಪತಿಗಳವರಿಗೆ ಹಾರ, ಹಣ್ಣು ಹಂಪಲು, ಸ್ಮರಣಿಕೆಗಳನ್ನು ಬಿಟ್ಟು ಗಣ್ಯರು ಅವರನ್ನು ಗೌರವಿಸ್ತಾ ಇದ್ದಾರೆ. ಅವರ ಸಾಧನೆಯ ಹೆಜ್ಜೆಗಳು ನಮಗೆ ಸ್ಫೂರ್ತಿಯ ದೀಪವಾಗಲಿ ಅಂತ ಆಶಿಸ್ತಾ ಇದೀಗ ಕಾರ್ಯಕ್ರಮ ಅನಂತರ ವ್ಯಾಖ್ಯಾನ ಗಮಕ ಮತ್ತು ವ್ಯಾಖ್ಯಾನದ ಕಾರ್ಯಕ್ರಮವನ್ನು ಮುಂದುವರಿಯುತ್ತದೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅತ್ಯಂತ ಗೌರವದಿಂದ ಮಾನ್ಯ ಕುಲಪತಿಗಳವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಹಿರಿಯ ವಾಚನಕಾರರು ಆದಂತಹ ಶ್ರೀ ಲಕ್ಷ್ಮೀಶ ಶಾಸ್ತ್ರಿಯವರೇ ಹಾಗೂ ವ್ಯಾಖ್ಯಾನಕಾರರಾದಂತಹ ಹಿರಿಯರಾದಂತಹ ವಿದ್ವಾಂಸರು ಆದ ಶ್ರೀ ಮುನಿರಾಜ ರೆಂಜಾಳರವರೇ, ಈ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರಾದಂತಹ ಪ್ರೊಫೆಸರ್ ಸೋಮಣ್ಣನವರೇ, ಈ ಸಭೆಯಲ್ಲಿ ಭಾಗವಹಿಸಿರತಕ್ಕಂತಹ ಕನ್ನಡ ಅಧ್ಯಯನ ಸಂಸ್ಥೆಯ ಎಲ್ಲ ಅಧ್ಯಾಪಕ ಮಿತ್ರರೇ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಮಿತ್ರರೇ, ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತಹ ಅಧ್ಯಾಪಕ ಮಿತ್ರರೇ, ಹಲವಾರು ವಿಶ್ವವಿದ್ಯಾನಿಲಯಗಳಿಂದ ಇಲ್ಲಿ ಬಂದಿರತಕ್ಕಂತಹ ಅಧ್ಯಾಪಕರೇ, ಪ್ರಾಧ್ಯಾಪಕರೇ, ವಿದ್ಯಾರ್ಥಿ ಬಂಧುಗಳೇ, ಸಂಶೋಧಕರೇ ಮತ್ತು ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಈ 9ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಅಧ್ಯಯನ ಪೀಠವನ್ನು ಧರ್ಮಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿ ಒಳ್ಳೆಯ ಶುಭವನ್ನು ಹಾರೈಸಿ ಚಾಲನೆಯನ್ನು ನೀಡಿದ್ದಾರೆ ಮತ್ತು ಹಂಪ ನಾಗರಾಜಯ್ಯನವರು ಈಗ ತಾನೇ ಅವರಿಗೆ ರಾಜ್ಯ ಸರ್ಕಾರ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾಗರಾಜಯ್ಯನವರು ಸಹ ಆ ಸಮಾರಂಭದಲ್ಲಿ ಭಾಗವಹಿಸಿದ್ರು, ಶುಭವನ್ನು ಹಾರೈಸಿದ್ರು. ಹಾಗೆ ಸರಸ್ವತಿ ಸಮ್ಮಾನ್ ಎಂಬ ಅತ್ಯುನ್ನತವಾದಂತಹ ಒಂದು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಂತಹ ಸಾಹಿತಿ ಶ್ರೀ ವೀರಪ್ಪ ಮೊಯ್ಲಿಯವರು ಸಹ ಶುಭವನ್ನು ಹಾರೈಸಿದರು ಈ ಒಂದು ಅಧ್ಯಯನ ಪೀಠಕ್ಕೆ. ಜೈನ ಕವಿ ರತ್ನಾಕರ ವರ್ಣಿ ಅಂತ ಹೇಳಿ ಈ ಪೀಠವನ್ನು ಸರ್ಕಾರ ನೀಡಿತ್ತು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ. ಆಗ ನಮ್ಮ ವೀರಪ್ಪ ಮೈಲಿಯವರು ಜೈನ ಕವಿ ಅಂತ ಹಾಕಬೇಡಿ, ಆ ಕವಿ ಜೈನರಿಗೆ ಮಾತ್ರ ಸೀಮಿತ ಅಲ್ಲ, ಕನ್ನಡದಲ್ಲೇ ಅವರು ಮಹಾನ್ ಕವಿ, ಹಾಗಾಗಿ ಮಹಾಕವಿ ಅಂತ ಆ ಪೀಠವನ್ನು ಮರು ನಾಮಕರಣ ಮಾಡಬೇಕು ನೀವು ಅಂತ ಹೇಳಿ ಅವರು ನನಗೆ ದೂರವಾಣಿಯ ಮೂಲಕ ತಿಳಿಸಿದರು. ಹಾಗಾಗಿ ಸರ್ಕಾರದ ಜೈನ ಕವಿ ರತ್ನಾಕರ ವರ್ಣಿ ಎನ್ನುವ ಹೆಸರು ಹೋಗಿ ಮಹಾಕವಿ ರತ್ನಾಕರ ವರ್ಣಿ ಅಂತ ಈಗ ನಾವು ಅದನ್ನು ಬದಲಿ ನಾಮಕರಣ ಮಾಡಿದ್ದೇವೆ. ಮತ್ತು ಈ ರತ್ನಾಕರ ವರ್ಣಿ ಎಷ್ಟು ಒಂದು ಮಹಾನ್ ಕವಿ ಆಗಿದ್ದರು ಅನ್ನೋದನ್ನು ನಾನು BSc ವ್ಯಾಸಂಗ ಮಾಡುವಾಗ 2ನೇ ವರ್ಷದಲ್ಲಿ ಕನ್ನಡದ ಒಂದು ಪಠ್ಯಕ್ರಮದಲ್ಲಿ ನನ್ನ ಈ ಭರತೇಶ ವೈಭವದ ಒಂದು
ಪ್ರಸಂಗವನ್ನು ಅಲ್ಲಿ ಅಳವಡಿಸಿತ್ತು. ಆ ಭರತ ಬಾಹುಬಲಿಗಳ ಯುದ್ಧದ ಒಂದು ನನಗೆ ಒಬ್ಬರು ಪ್ರೊಫೆಸರ್ ಸಂಪತ್ ಅಂತ ಹೇಳಿ ಆ ತರಗತಿಯನ್ನು ಅವರು ಬೋಧನೆ ಮಾಡ್ತಾ ಇದ್ರು. ಅವರು ಅಷ್ಟು ಒಂದು ಒಳ್ಳೆಯ ಪ್ರಾಧ್ಯಾಪಕರಾಗಿರಲಿಲ್ಲ, ಆದರೆ ಅದೇನೋ ಭರತೇಶ ವೈಭವ ಅಂದರೆ ಅವರಲ್ಲಿ ವಿಶೇಷವಾದಂತಹ ಒಂದು ವೈಭವ ಮತ್ತು ತೇಜಸ್ಸು ಅವರ ಮುಖದಲ್ಲಿ ಬರ್ತಿತ್ತು. ಆ ಒಂದು ಇಡೀ ಅವರು ತಮ್ಮನ್ನೇ ತಾವು ಮರೆತು ಪಾಠ ಮಾಡ್ತಾ ಇದ್ರು. ಅದೊಂದು ಬೇರೆ ಪ್ರಸಂಗಗಳು ಬೇರೆ ಕವಿಗಳ ಒಂದು ಇದನ್ನು ಮಾಡುವಾಗ ಅವರು ಅಂಥ ಒಂದು ಆಸಕ್ತಿ ತೋರಿಸ್ತಿದ್ರೋ ಅಥವಾ ಇಲ್ಲವೋ ಅದು ನನಗೆ ಗೊತ್ತಿಲ್ಲ. ಅಂಥ ಒಂದು ದೊಡ್ಡ ಒಂದು ನಮಗೆ ಇಂಟ್ರೆಸ್ಟಿಂಗ್ ಪ್ರಾಧ್ಯಾಪಕರು ಅಂತ ನಮಗೆ ಅನಿಸಿರಲಿಲ್ಲ. ಆದರೆ ಈ ಭರತೇಶ ವೈಭವ ಮತ್ತು ಪಂಪ ಭಾರತದ ಒಂದು ಯುದ್ಧಕ್ಕೆ ದುರ್ಯೋಧನ ಹೋಗುವಾಗ ಆ ಯುದ್ಧ ಭೂಮಿಯನ್ನು ಅವನು ನಡ್ಕೊಂಡು ಹೋಗ್ತಾ ಅಲ್ಲಿ ಬರತಕ್ಕಂತಹ ಸನ್ನಿವೇಶಗಳನ್ನ ವರ್ಣನೆ ಮಾಡ್ತಾ ಇದ್ದಿದ್ದು, ಇದು ಎರಡನ್ನ ಮಾತ್ರ ಅವರು ಪಾಠ ಮಾಡುವಾಗ ನಾವೆಲ್ಲರೂ ಕಣ್ಣಲ್ಲಿ ನೀರು ಹಾಕುತ್ತಾ ಇದ್ವಿ. ಅಷ್ಟೊಂದು ನಾವೆಲ್ಲ ಮೈ ಮರೆತು ಕೇಳ್ತಾ ಇದ್ದಿದ್ದು ಅವರು. ಆಗ ನನಗೆ ತುಂಬ ಒಂದು ಈ ರತ್ನಾಕರ ವರ್ಣಿಯ ಒಂದು ಇದು ತುಂಬ ಒಂದು ನನ್ನ ಮನವನ್ನು ನಾಟಿತ್ತು. ಅದೇ ರೀತಿ ಇನ್ನೊಬ್ರು ನನಗೆ ತುಂಬ ಇಷ್ಟವಾದಂತಹ ಕವಿ ಅಂದರೆ ಮುದ್ದಣ್ಣ. ಅವರ ರಾಮಾಶ್ವಮೇಧ ಅದು ಅಷ್ಟೇ ಒಂದು ನನ್ನ ಮೇಲೆ ಪ್ರಭಾವವನ್ನು ಬೀರಿತ್ತು. ಹಾಗಾಗಿ ಈ ಕಾರ್ಯಕ್ರಮವನ್ನು ಈ ಪ್ರಚಾರೋಪನ್ಯಾಸ ಮಾಲಿಕೆಯನ್ನು ನಾವು ಈ ಬಾರಿ 9ನೆಯ ಪ್ರಚಾರೋಪನ್ಯಾಸವನ್ನು ಇಲ್ಲಿ ನಮ್ಮ ಒಂದು ಕ್ಯಾಂಪಸ್ನೊಳಗೆ ನಾವು ಇದನ್ನು ನಡೆಸ್ತಿದ್ದೇವೆ. ದಯಮಾಡಿ ತಾವು ಬರಬೇಕು ಅಂತೇಳಿ ಕೇಳಿಕೊಂಡಾಗ ನಾನು ತುಂಬ ಇವತ್ತು ಸಾಕಷ್ಟು ಮೀಟಿಂಗ್ಸ್ ಇದೆ, ಸಭೆಗಳನ್ನು ನಾನು ಅಧ್ಯಕ್ಷತೆ ವಹಿಸಬೇಕು ವಿಶ್ವವಿದ್ಯಾನಿಲಯದಲ್ಲಿ, ಆದರೂ ಸಹ ಇಲ್ಲ ಈ ರತ್ನಾಕರ ವರ್ಣ್ಯ ಅಧ್ಯಯನ ಪೀಠದ ವತಿಯಿಂದ ಏರ್ಪಡಿಸಿರತಕ್ಕಂತಹ ಈ ಪ್ರಚಾರ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಭಾಗವಹಿಸಲೇಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಆದರೆ ಆಶ್ಚರ್ಯವಾಗಿ ನನಗೆ ಸನ್ಮಾನವನ್ನು ಅವರು ಮಾಡಿದರು ಈ ಪೀಠದ ವತಿಯಿಂದ. ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಒಂದು ಅದು ಬೇಕಾಗಿರಲಿಲ್ವೇನೋ ಅಂತ ನನಗೆ ಅನಿಸುತ್ತೆ, ಅವಶ್ಯಕತೆ ಇರಲಿಲ್ಲ. ಆದರೆ ಪೀಠದ ಸಂಯೋಜಕರು ಅದನ್ನು ಆಯೋಜಿಸಿಕೊಂಡು ಆಗಿತ್ತು. ಆಗಲೇ ನಮ್ಮ ಧನಂಜಯ್ ಕುಂಬ್ಳೆಯವರು ಸಹ ಸಾಕಷ್ಟು ನನ್ನ ಬಗ್ಗೆ ತಮ್ಮ ಮುಂದೆ ಹೇಳಿದ್ದಾರೆ. ಇದು ಒಂದು ರೀತಿ ಸಂತೋಷವನ್ನು ತರಬಹುದು, ಆದರೆ ಅಷ್ಟೇ ಒಂದು ನನಗೆ ಹೆಚ್ಚಿನ ಹೆಚ್ಚಿನ ಜವಾಬ್ದಾರಿಯನ್ನು ಅದು ಕೊಡ್ತಾ ಇದೆ. ಇದೆಲ್ಲ ಈ ಒಂದು ನನಗೆ ಸನ್ಮಾನ ಅಥವಾ ಪ್ರಶಸ್ತಿಗಳು ದೊರೆಯೋದರಿಂದ ಒಂದು ಕಡೆ ಸಂತೋಷ, ಆದರೆ ಇನ್ನೊಂದು ಕಡೆ ಈ ಒಂದು ರೀತಿ ಈ ಜನ ಕುದುರೆ ಜೂಜ್ಗೆ ಹೋಗ್ತಾರಲ್ಲ ಬಿಟ್ಟು ಬರೋದಿಲ್ಲ, ಹಾಗೆ ಇನ್ನೂ ಹೆಚ್ಚು ಸಾಧಿಸಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನುವ ಒಂದು ಇದು ನನ್ನಲ್ಲಿ ಬರ್ತಾ ಇರ್ತದೆ. ಹಾಗಾಗಿ ಸಾಕಷ್ಟು ಕೆಲಸವನ್ನು ಈಗಲೂ ಸಹ ಸಂಶೋಧನೆಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ವಿದೇಶದಲ್ಲೂ ಸಹ ಈ ಒಂದು ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಅನ್ನೋದನ್ನು ನಾನು ಆರ್ಗನೈಸ್ ಮಾಡ್ತಾ ಇರ್ತೇನೆ. ಈಗ ಜೂನ್ ತಿಂಗಳಲ್ಲಿ ಸಿಂಗಾಪುರಲ್ಲಿದೆ ಮತ್ತೆ ಒಂದು ಸಿಂಪೋಸಿಯಂ ನಾನು ಆರ್ಗನೈಸ್ ಮಾಡ್ತಿದ್ದೇನೆ. ಅಲ್ಲಿ ಸುಮಾರು ಒಂದು 3,000 ಜನ ಸೈಂಟಿಸ್ಟ್ಗಳು ಅದರಲ್ಲಿ ಭಾಗವಹಿಸ್ತಾರೆ, 2 ನೊಬೆಲ್ ಪ್ರೈಸ್ ವಿನ್ನರ್ಸು ಸಹ ಬರ್ತಾರೆ. ಹೀಗೆ ಜವಾಬ್ದಾರಿ ಅಂತೂ ಇಡೀ ಸುಮಾರು ರಾತ್ರಿ 9 ಗಂಟೆಯಿಂದ 12-1 ಗಂಟೆವರೆಗೂ ಪ್ರತಿನಿತ್ಯ ನನ್ನ ಸಂಶೋಧನೆಗೆ ಸೀಮಿತ ಆಗಿಬಿಟ್ಟಿದ್ದೇನೆ ಸಂಶೋಧನೆಗೆ ರಾತ್ರಿ. ಹಾಗಾಗಿ ನನ್ನ ಸ್ನೇಹಿತರೆಲ್ಲ ಕೇಳ್ತಾರೆ ಏನು ನಿದ್ರೆ ಮಾಡೋದಿಲ್ಲ ಅಂತೇಳಿ, ಕಷ್ಟ ಆಗುತ್ತೆ ಆದರೂ ಬಿಡಲಿಕ್ಕಾಗೋದಿಲ್ಲ. ಈ ವಿಶ್ವವಿದ್ಯಾನಿಲಯದ ಕುಲಪತಿ ಸ್ಥಾನ ಅದು ಒಂದು ಗೌರವವನ್ನು ಕೊಡತಕ್ಕಂಥ ಸ್ಥಾನ, ಆದರೆ ಅದು ಶಾಶ್ವತ ಅಲ್ಲ. ಇವತ್ತಿನ ಒಂದು ದಿನಗಳಲ್ಲಿ ಏನೇ ಒಂದು ಕುಲಪತಿ ಮಾಡಿದರೂ ಸಹ ಅದನ್ನು ನಾವು ಜನ ತಗೊಳ್ಳೋ ರೀತಿಯಲ್ಲಿ ಹೋಗುತ್ತೆ, ಆದರೆ ಸಂಶೋಧನೆಯಲ್ಲಿ ನೀವು ಏನು ಮಾಡಿರ್ತೀರಾ ಅದು ಶಾಶ್ವತವಾಗಿ ಉಳಿಯುತ್ತೆ. ರತ್ನಾಕರ ವರ್ಣಿ ಕವಿಯವರು ಬರೆದಂತಹ ಆ ಗ್ರಂಥಗಳು ಇವತ್ತಿಗೂ ಸಹ ಜನ ಓದ್ತಿದ್ದಾರೆ. ಏನಕ್ಕೆ? ಅವರು ಬಹುಶಃ ರಾಜಕಾರಣಿಯೋ ಅಥವಾ ಇನ್ಯಾವುದೋ ರಾಜರು ಮಹಾರಾಜರು ಆಗಿದ್ರೆ ನೆನೆಸ್ಕೋತಿರ್ಲಿಲ್ವೇನೋ. ಎಷ್ಟು ಜನ ಮಹಾರಾಜರನ್ನ ನಾವು ಇಂದು ಜ್ಞಾಪಿಸ್ಕೋತಾ ಇದ್ದೇವೆ? ಕೇವಲ ಈ ನಮ್ಮ ಮೈಸೂರಿನ ಅರಸರನ್ನೇ ತಗೊಂಡ್ರು ಸಹ ನಮ್ಮ
ಕಲೆಯಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಒಬ್ಬರೇ ಹೆಸರು, ಕೃಷ್ಣರಾಜ ಒಡೆಯರ್ ಅವರದು. ಅವರ ಹಿಂದಿನವರು ಇರ್ಬೋದು ಅಥವಾ ಅವರ ಮುಂದಿನ ಪೀಳಿಗೆ ಇರ್ಬೋದು, ನಾವು ಯಾರು ಅಷ್ಟೊಂದು ಒಂದು ನೆನೆಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅಂಥ ಒಂದು ಅವರ ಒಂದು ಕಾಲದಲ್ಲಿ ಕೆಲಸಗಳು ಆಗಿದೆ. ಇವತ್ತು ನಾವು ಏನೇನು ನಾವು ಇಲ್ಲಿ ಇಂದು ಮಾತನಾಡ್ತೇವೆ, ಸಮಾಜದ ಒಂದು ಸಮಾನತೆ ಇರ್ಬೋದು, ಶೋಷಣೆಗೆ ಒಳಗಾದಂತಹ ಜನರ ಬಗ್ಗೆ ಕಾಳಜಿ ಇರುವುದು, ಪ್ರತಿಯೊಂದು ಅವರು ಅಂದೇ ಮಾಡಿ ತೋರಿಸಿದ್ರು. ಯಾವ ದೇಶದಲ್ಲೂ ಆಗದೇ ಇರತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಹಾಗೆ ಎಲ್ಲರಿಗೂ ವಿದ್ಯಾಭ್ಯಾಸ ದೊರಕಬೇಕು ಅನ್ನುವ ಕೆಲಸವನ್ನು ಕೃಷ್ಣರಾಜ ಒಡೆಯರು ಮಾಡಿದ್ರು. ವಿಶ್ವವಿದ್ಯಾನಿಲಯದ ಅಗತ್ಯತೆ ಇದೆ ಅಂತ ಹೇಳಿ ಅದು ಇದು ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಕೆಲವೊಂದು ರಾಜರ ಜೊತೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಿ ಅವರು ಬಿಟ್ಟು ಹೋದರು. ದಿವಾನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದು ಕೆಲವರಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ. ಕೃಷ್ಣರಾಜ ಒಡೆಯರು ಎಲ್ಲರಿಗೂ ಸಮಾನವಾದಂತಹ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಾಗ ವಿಶ್ವೇಶ್ವರಯ್ಯನವರು ಅದಕ್ಕೆ ಅಪೋಸ್ ಮಾಡ್ತಾರೆ ಅಂತ ಒಂದು ಇದೆ. ಆ ಒಂದು ಇದರಿಂದ ಮಹಾರಾಜರು ಅದನ್ನು ಒಪ್ಕೊಳ್ಳಿಲ್ಲ. ಇಲ್ಲ, ಎಲ್ಲರಿಗೂ ನಾನು ವಿದ್ಯಾಭ್ಯಾಸವನ್ನು ಕೊಡಬೇಕು, ಹಾಗಾಗಿ ನಾನು ಈ ಮೈಸೂರು ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ಮಾಡಿದ್ರು. ಸೊ ವಿಶ್ವವಿದ್ಯಾನಿಲಯದಲ್ಲಿ ಕೃಷ್ಣರಾಜ ಒಡೆಯರವರ ಸ್ಟ್ಯಾಚ್ಯೂವನ್ನು ಹಾಕಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರದನ್ನು ಹಾಕಲಿಲ್ಲ. ಅವರು ಅಪೋಸ್ ಮಾಡಿದ್ರು, ಎಲ್ಲರಿಗೂ ಇದು ಬೇಡ ಅಂಥೇಳಿ ಒಂದು ಏನೋ ಒಂದು ಎಲ್ಲೋ ಒಂದು ಕಡೆ ಅವರು ಮಾತನಾಡಿದರು ಅಂತೇಳಿ. ಹಾಗೆ ಕೆಲವು ಒಳ್ಳೆಯದು ಕೆಲವು ಕೆಟ್ಟದ್ದು ನಾವು ತಗೊಳ್ಳೋ ರೀತಿಯಲ್ಲಿ ಹೋಗುತ್ತೆ. ಹಾಗೆ ಕುಲಪತಿಯ ಸ್ಥಾನವೂ ಅಷ್ಟೇ, ಇವತ್ತು ಇರುತ್ತೆ ಹೋಗುತ್ತೆ. ಆದರೆ ಸಂಶೋಧನೆಯಲ್ಲಿ ನಾವು ಸಾಧಿಸತಕ್ಕಂಥದ್ದು ಶಾಶ್ವತವಾಗಿ ಉಳಿಯುತ್ತೆ. ಈಗ ನಾನು ಬರೆದಿರತಕ್ಕಂಥ ಪುಸ್ತಕಗಳು ಪ್ರಪಂಚದ ಎಲ್ಲ ವಿಶ್ವವಿದ್ಯಾನಿಲಯದ ಲೈಬ್ರರಿಗಳಲ್ಲಿ ಇದೆ. ಆ ಗ್ರಂಥಾಲಯಗಳಲ್ಲಿ ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ತಗೊಳ್ಳಿ, ಕೇಂಬ್ರಿಡ್ಜ್ ತಗೊಳ್ಳಿ, ಹಾರ್ವರ್ಡ್ ತಗೊಳ್ಳಿ, ಬರ್ಕ್ಲಿ ತಗೊಳ್ಳಿ, ನನ್ನ ಪುಸ್ತಕ ಇದೆ. ಅದೇ ನನಗೆ ಒಂದು ಕೊಡುವಂಥ ಹೆಮ್ಮೆ. ಅದಕ್ಕಿಂತ ಒಂದು ಸಂತೋಷವಾದಂಥದ್ದು ಬೇರೆ ಇನ್ಯಾವುದೂ ಇಲ್ಲ. ಸೊ ಹಾಗೆ ನಮ್ಮ ಈ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ನೀವೆಲ್ಲರೂ ಭಾಗವಹಿಸಿದ್ದೀರಿ. ನನಗೂ ಸಹ ಈ ಕೆಲವು ಒಂದು 10 ನಿಮಿಷನಾದರೂ ಈ ವಾಚನ ಮತ್ತು ವ್ಯಾಖ್ಯಾನವನ್ನು ಕೇಳಿ ನಾನು ನಿರ್ಗಮಿಸಬೇಕು ಅಂತ ಇದ್ದೇನೆ. ನಾನು ತಮ್ಮಗಳ ಜೊತೆ ಕೂತು ಹೆಚ್ಚು ಸಮಯವನ್ನು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಬಿಡದೆ ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ. ಇಷ್ಟು ಮಾತುಗಳನ್ನ ಹೇಳಿ ಮತ್ತು ಈ ಪ್ರಚಾರ ಉಪನ್ಯಾಸ ಮಾಲಿಕೆ ಸರಣಿಯಲ್ಲಿ 10 ಉಪನ್ಯಾಸಗಳನ್ನು ಇಟ್ಕೊಂಡಿದ್ದಾರೆ ಸೋಮಣ್ಣವರು, ಅವರಿಗೆ ಶುಭವನ್ನು ಕೋರ್ತೇನೆ. ಮತ್ತು ಈ ಮುಂದಿನ 10ನೆಯ ಕಾರ್ಯಕ್ರಮವನ್ನು ಸಹ ಅವರು ಈಗಾಗಲೇ March 3 ಎಲ್ಲ ಇಟ್ಕೊಂಡಿದ್ದೀವಿ ಅಂತ ಹೇಳಿದರು. ಅದನ್ನು ದಯಮಾಡಿ ಬೇರೆ ತಾರೀಕು ಇಟ್ಕೊಂಡ್ರೆ ಒಳ್ಳೆಯದು. 3ನೇ ನಮ್ಮ ಕಾನ್ವೊಕೇಶನ್ ಇದೆ ಯೂನಿವರ್ಸಿಟಿದು. ಸೊ ಹಾಗಾಗಿ ರಾಜ್ಯಪಾಲರು ಮತ್ತು ನಮ್ಮ ಹಾನರಬಲ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವರು ಇಬ್ಬರೂ ಬರ್ತಾ ಇದ್ದಾರೆ ಆ ಕಾನ್ವೊಕೇಶನ್ಗೆ. ಭಾರಿ ವಿಶೇಷವಾಗಿರತಕ್ಕಂತಹ ಒಂದು ಕಾನ್ವೊಕೇಶನ್ ಇದು. ದಯಮಾಡಿ ನಾವು ಬೇರೆ ದಿವಸಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು. ಇಷ್ಟು ಮಾತುಗಳನ್ನ ಹೇಳಿ ನನಗೆ ಸನ್ಮಾನವನ್ನು ನೀಡಿದ್ದಕ್ಕೆ ಹಾಗೂ ನನ್ನನ್ನು ಒಂದು ಈ ಸಭೆಗೆ ಆಹ್ವಾನಿಸಿ ಇಂತಹ ವಿದ್ವಾಂಸರ ವಾಚನ ಮತ್ತು ವ್ಯಾಖ್ಯಾನವನ್ನು ಒಂದು 10 ನಿಮಿಷನಾದರೂ ಕೇಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರೊಫೆಸರ್ ಸೋಮಣ್ಣನವರಿಗೆ ನನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.